ಬಹಳ ಗಂಭೀರವಾಗಿ ಅದನ್ನ ತಗೊಂಡಿದ್ದೇವೆ. ಯಾಕೆಂದ್ರೆ ಇಡೀ ಬೆಂಗಳೂರನ್ನೇ ತಲ್ಲಣಿಸ್ತಕ್ಕಂತ ಒಂದು ಮರ್ಡರ್ ಆಗಿದೆ ಅಂತ ಅನ್ನುವಾಗ ಸ್ವಾಭಾವಿಕವಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಈಗಾಗಲೇ ಒಬ್ಬ ವ್ಯಕ್ತಿಯನ್ನ ಒಡಿಶಾದಲ್ಲಿ ಅವರು ಇದ್ದಾನೆ ಅಂತ ಹೇಳಿ ಗುರುತು ಹಚ್ಚಿ ಅದನ್ನ ಹಣೆ ಮಾಡಿದ್ದಾನೆ ಅಂತ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ಮೇಲೆ ಪೊಲೀಸ್ನವರು ಈಗ ಮೂರ್ನಾಲ್ಕು ಟೀಮ್ ಮಾಡಿ ಅಲ್ಲಿಗೆ ಕಳಿಸಿದ್ದಾರೆ. ಆ ವ್ಯಕ್ತಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾನೆ ತಪ್ಪಿಸ್ಕೊಂಡು ಅಂತ ಹೇಳಿ ಮಾಹಿತಿ ಇದೆ. ಅದನ್ನ ಅವನನ್ನ ನಾವು ಸೆಕ್ಯೂರ್ ಮಾಡಿದ್ಮೇಲೆ ಅರೆಸ್ಟ್ ಮಾಡಿದ್ಮೇಲೆ ಆಮೇಲೆ ಗೊತ್ತಾಗ್ತದೆ ವಿಚಾರಗಳು. ಒಂದಿಬ್ಬರನ್ನ ಕಸ್ಟಡಿ ತಗೊಂಡಿದ್ದಾರೆ, ಇಬ್ಬರು ಮೂರು ಜನ ತಗೊಂಡಿದ್ರು. ಅದರಲ್ಲಿ ಇವ್ರದ್ದು ಹೆಚ್ಚು ಎವಿಡೆನ್ಸಸ್ಗಳು ಅಥವಾ ಮಾಹಿತಿಗಳ ಆಧಾರದ ಮೇಲೆ ಇವರು ಆ ವ್ಯಕ್ತಿನೇ ಇನ್ವಾಲ್ವ್ ಆಗಿದ್ದಾನೆ ಅನ್ನೋ ಸಂದೇಹ ಬಂದಿದೆ. ಅದರಿಂದ ಅವನನ್ನ ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸಿಎಂ ನಿನ್ನೆ ತೀರ್ಪು ಅಂದಮೇಲೆ ಎರಡು ಸರಿ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಅದೇನು ಪಕ್ಷದ ಒಳಗೆ ಏನಾದರೂ ಒತ್ತಡಗಳಿದಾವೆ ಸರ್? ಒಳಗೆ ಇನ್ನು ಒತ್ತಡ ಅಲ್ಲ.